ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಕಾಶ್ಮೀರಕ್ಕೆ ಹೋಗಿ ಸರ್ವಜ್ಞ ಪೀಠಾರೋಹಣ ಮಾಡಬೇಕಾಯಿತು. ಭಾಳ ಕಡಿಮೆ ವಿಷಯ ಅಲ್ಲ ಅದು. ಇವತ್ತಿಲ್ಲ, ನಮ್ಮ ದುರದೃಷ್ಟಕ್ಕೆ ಆ ಪೀಠ ನಮ್ಮ ಭಾರತದಲ್ಲಿಲ್ಲ, ಪಾಕಿಸ್ತಾನದಲ್ಲಿದೆ. ಏನಾದರೂ ಮೋದಿಯವರ ಸಿಂಹಾಸನ ಬಿಡೋಕ್ಕೆ ಮುಂಚೆ ಏನಾದರೂ ಒಂದು ಹೋಗೋ ಹಾಗೆ ಮಾಡ್ತಾರೇನೋ ಗೊತ್ತಿಲ್ಲ, ಪ್ರಯತ್ನ ಇದೆ ಇದು. ಆ ಸರ್ವಜ್ಞ ಪೀಠಕ್ಕೆ, ಸರ್ವಜ್ಞ ಪೀಠ ಅಂತ ಆಮೇಲೆ ಹೆಸರು ಬಂತದಕ್ಕೆ, ಆ ಸರಸ್ವತಿ ಮಂದಿರ ಅದು, ಶಾರದಾ ಮಂದಿರ ಶೃಂಗೇರಿಯಲ್ಲಿದ್ದಾಗೆ. ಆ ದೇವಸ್ಥಾನಕ್ಕೆ ನಾಲ್ಕು ಬಾಗಿಲುಗಳು, ಆ ನಾಲ್ಕು ಬಾಗಿಲುಗಳಲ್ಲಿ ಯಾವುದಾದ್ರು ಒಂದು ಬಾಗಿಲಿನಲ್ಲಿ ಯಾರಾದರೂ ಪ್ರವೇಶ ಮಾಡ್ಬೋದು. ಭಕ್ತರು ಸುಮ್ಮನೆ ಹೋಗಿ ಶಾರದೆಯನ್ನು ನೋಡೋದು ಬೇರೆ. ವಿದ್ವತ್ ಜನತೆ ಅಥವಾ ಆಚಾರ್ಯರು ಅಂತ ಯಾರಾದರೂ ಹೋಗಬೇಕಾಗಿದ್ದರೆ ಆ ನಾಲ್ಕು ಬಾಗಿಲುಗಳಲ್ಲಿ, ಆ ಬಾಗಿಲು ಹೊರಗಡೆ ಎಲ್ಲ ವಿದ್ವಾಂಸರು ಕೂತಿರ್ತಾರೆ. ಯಾರಾದರೂ ಅಲ್ಲಿ ಬಂತು ಅಂದರೆ ಪ್ರಶ್ನೆ ಕೇಳೋದು. ಜೈನರು, ಬೌದ್ಧರು, ಕಾಪಾಲಿಗರು, ಚಾರ್ವಾಕರು, ಎಲ್ಲರೂ ಇರ್ತಾರಲ್ಲಿ. ಇವರ ಅತ್ತೈತದ ಬಗ್ಗೆ ಕೇಳ್ತಾ ಇರಲಿಲ್ಲ ಪ್ರಶ್ನೆನ, ಅವರ ಧರ್ಮದ ಬಗ್ಗೆ ಕೇಳ್ತಾ ಇದ್ರು. ಜೈನರು ಸಪ್ತಭಂಗಿ ನ್ಯಾಯ ಅಂದರೆ ನ್ಯಾಯ ಅಂತ ಕೇಳೋರು, ಅದಕ್ಕೆ ಉತ್ತರ ಕೊಡಬೇಕು. ಬೌದ್ಧರಲ್ಲಿ ಹೀನಯಾನ ಅಂದರೆ ಏನು, ಮಹಾಯಾನ, ಅದಕ್ಕೆ ಉತ್ತರ ಕೊಡಬೇಕು. ಕಾಪಾಲಿಕರಲ್ಲಿ ಕಾಳಾಮುಖರಿದ್ದಾರೆ, ವ್ಯತ್ಯಾಸ ಏನು, ಅದಕ್ಕೆ ಉತ್ತರ ಕೊಡಬೇಕು. ಅಂದರೆ ಶಾರದಾ ಮಂದಿರದ ಬಾಗಿಲುಗಳಲ್ಲಿ, ಬಾಗಿಲ ಹೊರಗೆ ವಿದ್ವನ್ ಮಂಡಳಿ ಕುಳಿತಿದ್ದು, ಅಲ್ಲಿಗೆ ಪ್ರವೇಶ ಮಾಡತಕ್ಕಂಥ ಎಲ್ಲ ವ್ಯಕ್ತಿಗಳನ್ನು, ವಿದ್ವಾಂಸರನ್ನು, ಸಾಮಾನ್ಯರನ್ನಲ್ಲ, ಪ್ರಶ್ನೆ ಕೇಳಿ ಆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಮಾತ್ರ ಒಳಗೆ ಹೋಗ್ಬಿಡ್ತಾ ಇದ್ರು. ಅಂದರೆ ನೀವು ಶಾರದಾ ಮಂದಿರದ ಒಳಗೆ ಒಬ್ಬ ವಿದ್ವಾಂಸ ಅಥವಾ ಒಬ್ಬ ಸನ್ಯಾಸಿ ಒಳಗೆ ಹೋಗಬೇಕು ಅಂದರೆ ಎಲ್ಲರ ಪ್ರಶ್ನೆಗೂ ಉತ್ತರ ಕೊಡಬೇಕು. ಉತ್ತರ ಪೂರ್ವ ಪಶ್ಚಿಮ ಬಾಯಿಲುಗಳಲ್ಲಿ ಬೇಕಾದಷ್ಟು ಜನ ಬಂದ್ಬಿಟ್ಟಿದ್ರು, ಎಲ್ಲರ ಉತ್ತರ ಕೊಟ್ಟು. ಆದರೆ ದಕ್ಷಿಣದ ಬಾಗಿಲು ಮಾತ್ರ ಯಾರೂ ತೆಗೆದಿರಲಿಲ್ಲ, ಯಾಕೆಂದರೆ ಯಾರು ಹೋಗೇ ಇರಲಿಲ್ಲ. ಭಗವತ್ಪಾದರು ಮಹೇಶ್ವತಿ ನಗರದಲ್ಲಿ ಇದ್ದಾಗಲೋ ಎಲ್ಲೋ ಒಂದ್ಸಲ ಸ್ನಾನ ಮಾಡ್ತಾ ಇದ್ದಾಗ ಅವ್ರಿಗೆ ಈ ವಿಷಯ ಗೊತ್ತಾಯಿತು. ದಕ್ಷಿಣದ ಭಾರತದಿಂದ ಯಾರೂ ಹೋಗಿಲ್ವಂತೆ. ಅಂದರೆ ಆ ಶಾರದಾ ಮಂದಿರದ ದಕ್ಷಿಣದ ಬಾಗಿಲೇ ತೆಗೆದಿಲ್ಲ ಅಂತ. ಭಗವತ್ಪಾದರು ಹೋದರು, ಅದೆಲ್ಲ ಬಹಳ ರೋಮಾಂಚಕರವಾಗಿರತಕ್ಕಂಥ ಚರ್ಚೆ ನಡೆಯುತ್ತೆ. ಹೀಗೆ ವಿದ್ವನ್ ಮಂಡಳಿ ಆ ದಕ್ಷಿಣ ಬಾಗಿಲಿನ ಸುತ್ತಲೂ ಕೂತ್ಕೊಂಡಿದ್ದರು. ಎಲ್ಲರೂ ಪ್ರಶ್ನೆಗಳು ಕೇಳಿದರು. ಭಗವತ್ಪಾದರು ಲೀಲಾಜಲ ಉತ್ತರ ಕೊಟ್ಟರು ಎಲ್ಲದಕ್ಕೂ. ನೀವು ಮಾಧವಿಗೆ ಓದಬೇಕು. ಶಾರದಾ ಮಂದಿರಕ್ಕೆ ಇದ್ದ ನಾಲ್ಕು ಬಾಗಿಲುಗಳಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ದಕ್ಷಿಣದ ಬಾಗಿಲನ್ನು ತೆರೆದಂಥ ಮಹಾನುಭಾವರವರು. ಅಲ್ಲಿ ಶಾರದಾ ದೇವಿ ಎದುರುಗ ಒಂದು ಸಿಂಹಾಸನ, ಅದನ್ನು ಸರ್ವಜ್ಞ ಪೀಠ ಅಂತ ಕರೀತಾರೆ. ಭಗವತ್ಪಾದರು ಎಲ್ಲರೂ ಮರ್ಯಾದೆ ಕೊಟ್ಟರು, ಗೆದ್ದರವರು ಒಳಕ್ಕೆ ಹೋಗಿದ್ದಾರೆ. ಒಳಕ್ಕೆ ಹೋಗಿ ಆ ಸರ್ವಜ್ಞ ಪೀಠದ ಮೇಲೆ ಕೂತ್ಕೋಬೇಕು. ಹೀಗೆ ಏಯ್ ನಿಲ್ಲು ಅಂತ, ನಿಲ್ಲು ಅಂತ ಹೇಳಿದ್ದು ಶಾರದಾ ದೇವಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡೋ ತನಕ ನೀನು ಕೂತ್ಕೊಳ್ಳೋ ಹಾಗಿಲ್ಲ ಅಂತ. ಆಕೆ ಏನು ಪ್ರಶ್ನೆ ಕೇಳಿದರು, ಇವರೇನು ಉತ್ತರ ಕೊಟ್ಟರು, ಬಹಳ ದೊಡ್ಡ ವಿಷಯ ಅದು. ಆ ಚರ್ಚೆಯ ಅಂತ್ಯದಲ್ಲಿ ಪಾದವೀಯದಲ್ಲಿ ಬರೀತಾರೆ, ವಾಣಿ ನಿರ್ವಾಣಿಯಾಗಿ ಬಿಟ್ಟಳು ಅಂತ ಅಂತ ಬಾಯಿ ಬಿಟ್ಕೊಬಿಟ್ಲಂತೆ. ಹೀಗಾಗಿ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಸರ್ವಜ್ಞ ಪೀಠಾರೋಹಣವನ್ನು ಮಾಡಿದ ಏಕೈಕ ಸನ್ಯಾಸಿ ಭಾರತದಲ್ಲಿ ಅಂದರೆ ಅವರೊಬ್ಬರೇ.